ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 77. ಹಣವೆಂಬ ವಿಗ್ರಹ ಆರಾಧನೆಗೆ ಇಡೀ ಪ್ರಪಂಚವೇ ಮರುಳಾಗಿದೆ. ಅದಕ್ಕೆ ಸಂಕಷ್ಟದ ಸಮಯದಲ್ಲಿ ಪ್ರಮುಖವಾದ ಸ್ಥಾನವಿದೆ. ಅದು ಧನಾವೃದ್ಧಿ ಮಾತ್ರವಲ್ಲ, ಅದರ ಕಾಪಾಡಿಕೊಳ್ಳುವಿಕೆಗೂ ಹೆಚ್ಚಿನ ಕಾತುರತೆಯನ್ನುಂಟು ಮಾಡುತ್ತದೆ. ಅದು ಸಂಪೂರ್ಣವಾಗಿ ಉರುಳಿಸಲ್ಪಡುತ್ತದೆ ಎಂಬುದನ್ನು ಏಷಾಯ 2:8-21 ಹಾಗೂ ಎಹೆಜ್ಕೇಲ 7:17-19 ಮಹಾಸಂಕಟದ ದಿನವನ್ನು ಗ್ರಹಿಸಲಾಗುತ್ತದೆ. ಅದರ ಚಂಡಮಾರುತದಿಂದ ಎಲ್ಲರೂ ರಕ್ಷಣೆಯನ್ನು ಬಯಸುತ್ತಾರೆ. ಆತನ ಪ್ರತ್ಯಕ್ಷತೆಯ ಪರಿಣಾಮವಾಗಿ ಲೋಕಕ್ಕೆ ಹೊರತಾಗಿರುವ ಕರ್ತನ ಅಧಿಕಾರ ಸ್ಥಾಪನೆ ಮತ್ತು ನ್ಯಾಯವಿಧಿಗಳನ್ನು ಜಾರಿಗೊಳಿಸುವುದನ್ನು ಕೆಲವರು ಮಾತ್ರವೇ ಗುರುತಿಸುತ್ತಾರೆ. ಆದರೆ ಅಂತ್ಯದಲ್ಲಿ ಎಲ್ಲರೂ ಮಹಿಮೆಯ ಅರಸನನ್ನು ಗ್ರಹಿಸಿಕೊಳ್ಳುವರು. ಆಗ ನೀತಿವಂತಿಕೆಯನ್ನು ಪ್ರೀತಿಸುವವರು ಆತನಿಗೆ ವಿಧೇಯರಾಗುವುದರಲ್ಲಿ ಉಲ್ಲಾಸ ಪಡುವರು ಮತ್ತು ಆತನ ನ್ಯಾಯವಾದ ಅಗತ್ಯತೆಗೆ ತಕ್ಕಂತೆ ತಮ್ಮನ್ನು ದೃಢಪಡಿಸಿಕೊಳ್ಳುವರು. ಅದುವೇ ವಂಚನೆ ಅಥವಾ ಬಲವಂತವಾಗಿ ಕೆಲವೊಮ್ಮೆ ನ್ಯಾಯದ ಹೆಸರಿನಲ್ಲಿ ಮತ್ತು ಅದರ ಅಧಿಕಾರ ಮುದ್ರೆಯ ಅಡಿಯಲ್ಲಿ ಅನ್ಯಾಯವಾಗಿ ಇತರರ ಹಕ್ಕುಗಳನ್ನು ಆಸ್ತಿಯನ್ನು ವಶಪಡಿಸಿಕೊಂಡಿರುವ ಎಲ್ಲರ ಮೇಲೆಯೂ ಮುಯಿ ತೀರಿಸುವ ಸಮಯವಾಗಿದೆ. ಈ ಮುಯಿ ತೀರಿಸುವ ಕೆಲಸವು ನಾವು ಕಂಡುಕೊಂಡಂತೆ ನಮ್ಮ ಕರ್ತನ ಮುಖಾಂತರ ಬರುವುದು. ಇದು ಜನಸಮೂಹಕ್ಕೆ ಜಾತ್ರೆಗೊಳಿಸುವುದರ ಮೂಲಕ ಕರ್ತನು ಪ್ರತಿಕಾರ ಸಲ್ಲಿಸುತ್ತಾನೆ. ಅದರ ದುರ್ವ್ಯವಸ್ಥೆಯಲ್ಲಿಯೂ ಒಂದು ಡಾಲರನ್ನು, ಒಂದು ಎಕರೆಯನ್ನು ಅಥವಾ ಬಹಳ ಕಾಲದಿಂದ ಅನುಭವಿಸುತ್ತಾ ಬಂದಿರುವ ಯಾವ ತಕರಾರು ಇಲ್ಲದ ಹಕ್ಕು ಅಥವಾ ಘನತೆಯಿಂದ ದೂರಾಗುವ ಇಚ್ಛೆಯಿಲ್ಲದಿರುತ್ತಾರೆ. ಆದಾಗ್ಯೂ ಮುಯಿ ತೀರಿಸುವಿಕೆಯ ಸಮೀಪಿಸುವಿಕೆಯನ್ನು ನೋಡುವಾಗ ತಾವು ಒಬ್ಬರೇ ಬಿದ್ದು ಹೋಗುತ್ತೇವೆಂದು ಭಾವಿಸಿ ಅನೇಕರು ತಮ್ಮ ಸ್ವಹಿತಕ್ಕೆ ಒತ್ತಾಯಿಸಿಕೊಡಲು ಮತ್ತು ಅದನ್ನು ಕಾಪಾಡಿಕೊಳ್ಳಲು ಅಲ್ಲಿಯವರಿಗೆ ಪ್ರಬಲವಾಗಿರುವ ನಾಗರಿಕ, ಸಾಮಾಜಿಕ ಅಥವಾ ಕ್ರೈಸ್ತ ಧಾರ್ಮೀಯ ಸಂಸ್ಥೆಯ ಆಶ್ರಯವನ್ನು ಬಯಸುತ್ತಾರೆ. ಆದರೆ ಅವುಗಳು ದೇವರ ರೌದ್ರದ ದಿನದಲ್ಲಿ ಅವರನ್ನು ಬಿಡುಗಡೆಗೊಳಿಸುವುದಿಲ್ಲ. ಸಮೀಪಿಸುತ್ತಿರುವ ತಿಕ್ಕಾಟಗಳು ಮತ್ತು ಮುಯಿ ತೀರಿಸುವಿಕೆಗೊಳ್ಳುವಿಕೆಯು ಈ ಲೋಕದ ಎಲ್ಲ ಕುಟುಂಬಗಳನ್ನು ಗೋಳಾಟಕ್ಕೊಳಪಡಿಸಲಾಗುವುದು. ಯಾಕೆಂದರೆ ಅದು ಜನಾಂಗವು ಉಂಟಾದಂದಿನಿಂದ ಸಂಭವಿಸಿದಂಥ ಸಂಕಟಗಳು ಸಂಭವಿಸುವವು. ಮುಂದೆ ಸಂಭವಿಸುವುದೂ ಇಲ್ಲ. ಕರ್ತನು ಈ ಲೋಕವನ್ನೇ ನಡುಗಿಸಲು ಮತ್ತು ಭ್ರಷ್ಟರನ್ನು ನಾಶಪಡಿಸಲು ಎದ್ದು ಬರಲಿರುವ ಕಾರಣ ಅವರು ಗೋಳಾಡುವರು. ಏಷಾಯ 2:21. ಆತನ ನ್ಯಾಯ ತೀರ್ಪುಗಳ ಕಾರಣ ಸ್ವಾಭಾವಿಕವಾಗಿ ತೊಂದರೆಗಳು ಉಂಟಾಗಿವೆ. ಆತನ ನ್ಯಾಯ ತೀರ್ಪುಗಳು, ತೊಂದರೆಗಳು ಬಹು ದೂರದವರೆಗೂ ವ್ಯಾಪಿಸಿರುವುದರಿಂದ ಅವರಿಂದ ಯಾರೂ ತಪ್ಪಿಸಿಕೊಳ್ಳಲಾಗದು. ಅಂತಿಮವಾಗಿ ಎಲ್ಲ ಕಣ್ಣುಗಳು ಬದಲಾವಣೆಯನ್ನು ಗ್ರಹಿಸುವುದು ಮತ್ತು ಕರ್ತನು ಆಳುತ್ತಾನೆಂಬುದನ್ನು ತಿಳಿದುಕೊಳ್ಳುವರು. ಮನುಷ್ಯರು ಸರ್ವಸಮರ್ಥತೆಯನ್ನು ಆಧಾರದಲ್ಲಿ ಕಾರ್ಯತ್ಪರವಾಗಿದ್ದಾರೆ. ಆ ಹಿಂದಿನ ನ್ಯಾಯವೆಂದು ಪರಿಗಣಿಸಿರುವ ಎಲ್ಲ ಅನ್ಯಾಯದ ಸವಲತ್ತುಗಳನ್ನು ಗಣನೆಗೆ ತಾರದೆ ಹೋದರೆ ಮತ್ತು ಅವುಗಳನ್ನು ತ್ಯಜಿಸಿದರೆ ಕಾನೂನುಬದ್ಧವಾಗಿದ್ದರೂ ಸಹ ತೊಂದರೆಗಳು ಕಡಿಮೆಯಾಗಬಹುದು. ಇವರಲ್ಲಿರುವ ಸ್ವಾರ್ಥತೆಯು ಆ ಮಹಾಸಂಕಟ ಕಾಲವು ಬಂದೊಂದಾಗಿ ಅವರ ಅಹಂಭಾವವನ್ನು ಮುರಿದು ಮತ್ತು ಕಿತ್ತೊಗೆಯುವ ಕೆಲಸವು ಶಕ್ತಿಶಾಲಿಗಳನ್ನು ನಮ್ರರಾಗಿಸುವ ಮತ್ತು ವಿನೀತರನ್ನು ಮೇಲಕ್ಕೆತ್ತುವುದು. ಮುಗಿಯುವವರೆಗೂ ಇವೆಲ್ಲವೂ ನಡೆಯುವುದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಿ.